ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಕಾರ್ಮಿಕ ಇಲಾಖೆಯು ಸರ್ಕಾರದ ಅತ್ಯಂತ ಪ್ರಮುಖ ಇಲಾಖೆ ಕಾರ್ಮಿಕ ಇಲಾಖೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಅನ್ನಿಸುತ್ತಾ ಇದೆ ಇದಕ್ಕೆ ಉದಾಹರಣೆ ಎಂಬಂತೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಮರಳು ತುಂಬುವ ಕಾರ್ಮಿಕರು ಹಾಗೂ ಇಟ್ಟಂಗಿ ಬಟ್ಟಿ ಕಾರ್ಮಿಕರು ಹೆಚ್ಚಾಗಿ ಇದ್ದು ಕಳೆದ ಎರಡು ದಶಕಗಳಿಂದ ಕಾರ್ಮಿಕ ಇಲಾಖೆಯ ಯಾವುದೇ ಸವಲತ್ತುಗಳು ಇಲ್ಲದೆ ತನ್ನ ಹಾಗೂ ಕುಟುಂಬದ ಜೀವನ ನಿರ್ವಹಣೆಗಾಗಿ ದಿನನಿತ್ಯ ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ದುಡಿದು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಕಾನಾಪುರ ತಾಲೂಕಿನ ಕಾರ್ಮಿಕ ಇಲಾಖೆಯ ಆಫೀಸರ್ಸ್ ಮಾತ್ರ ಇಂತಹ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನಕ್ಕೆ ಮುಂದಾಗದೇ ಇರುವುದು ನೋಡಿದರೆ ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಆದ್ದರಿಂದ ಇಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಅವರನ್ನು ಅಸಂಘಟಿತ ಕಾರ್ಮಿಕರು ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ವರದಿಯನ್ನು ತಯಾರಿಸಿ ಜಿಲ್ಲಾ ಹಾಗೂ ತಾಲೂಕು ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರು ಇನ್ನಾದರೂ ಕೂಡ ಈ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳು ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ತೋರಿಸ್ತಾ ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಹುತೇಕ ಒಂದು ಹಳ್ಳಿಗಳಲ್ಲಿ ಈ ಮರಳುಗಾರಿಕೆ ಕಾರ್ಮಿಕರು ಮತ್ತು ಇಟ್ಟಂಗಿ ಕಾರ್ಮಿಕರು ಇದ್ದಾರೆ ಪಾಪ ಅವ್ರು ಏನು ಮಾಡ್ತಾರಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಅಸಂಘಟಿತ ಕಾರ್ಮಿಕರು ಇವ್ರಿಗೆ ಯಾವುದೇ ರೀತಿ ಯೂನಿಟಿ ಇಲ್ಲ ಇವ್ರು ಏನು ಮಾಡ್ತಾರಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಮರಳು ತುಂಬೋ ಅಥವಾ ಇಟ್ಟಂಗಿ ತುಂಬೋ ಪಾಪ ಕೆಲಸ ಮಾಡ್ತಾರೆ ಆದರೆ ಇವ್ರಿಗೆ ಪಾಪ ಮಕ್ಕಳುಗಳಿಗೆ ಪಾಪ ಇವ್ರು ದಿನನಿತ್ಯ ದುಡಿದ್ರೇ ಪಾಪ ಇವ್ರಿಗೆ ದಿನನಿತ್ಯ ಊಟ ಇಲ್ಲಾಂದರೆ ಪಾಪ ಇವ್ರಿಗೇನಿಲ್ಲ ಮಕ್ಕಳುಗಳು ವಿಧಾನಸಭೆ ಅಂತೂ ಸಾಲ ಸೋಲ ಮಾಡಿ ಇದು ಮಾಡ್ತಾರೆ ಹಾಗಾಗಿ ಸರ್ಕಾರ ಮತ್ತು ವಿಶೇಷವಾಗಿ ಕಾರ್ಮಿಕ ಇಲಾಖೆ ಸಾಕಷ್ಟು ಯೋಜನೆಗಳನ್ನ ತಗೊಬಂತು ಅಸಂಘಟಿತ ಕಾರ್ಮಿಕರ ಒಂದು ಶ್ರೇಯಾಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಸುಮಾರು ನನ್ನ ಪ್ರಕಾರ ಖಾನಾಪುರ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಲೂ ಇವ್ರದ್ದು ಬಹುಶಃ ಒಂದು ಹೆಬ್ಬಾಳ ಗ್ರಾಮ ಪಂಚಾಯತಿ ಬರುತ್ತೆ ಖಾನಾಪುರ ತಾಲೂಕು ಪಂಚಾಯತಿ ಹೆಬ್ಬಾಳ ಗ್ರಾಮ ಪಂಚಾಯತಿಯ ಒಂದು ಕಾರ್ಲಗ ಗ್ರಾಮ ನಾನು ಕೇಳೋದೇನಪ್ಪ ಅಂತಂದರೆ ಈ ಕಡೆ ಭಾಗದಲ್ಲಿ ಬಹುತೇಕ ಜನ ಇದ್ದಾರೆ ಪಾಪ ಇವ್ರಿಗೆ ಯಾವುದೇ ರೀತಿ ಹೊಲ ಮನೆ ಯಾವುದೂ ಇಲ್ಲ ಮನೆ ಇದೆ ಆಯಿತಾ ಇವ್ರದ್ದೇನಪ್ಪ ಅಂತಂದರೆ ದುಡ್ಕೊಂಡು ತಿಂತಕ್ಕಂಥ ಕುಟುಂಬಗಳು ದಿನನಿತ್ಯ ಹಾಗಾಗಿ ಕಾರ್ಮಿಕ ಇಲಾಖೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ ಆದರೆ ಇಲ್ಲಿ ಸ್ಥಳೀಯ ಒಂದು ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಇಂಥ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಬೇಕು ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳು ಕೊಡ್ತಾ ಇದೆ ಕಾರ್ಮಿಕ ಇಲಾಖೆ ಹಾಗಾಗಿ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಡೈರೆಕ್ಟಾಗಿ ನಾನು ಸಚಿವರಾಗಿರ್ತಕ್ಕಂಥವ್ರಿಗೆ ನಾನು ಡೈರೆಕ್ಟಾಗಿ ಟ್ವೀಟ್ ಮಾಡ್ತಾ ಇದ್ದೀನಿ ಪಾಪ ಇವ್ರಿಗೆ ಇವ್ರ ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಒಂದು ರೀತಿ ಸಾಕಷ್ಟು ಒಂದು ಸಹಾಯಧನ ಮತ್ತು ಇವ್ರಿಗೆ ಜೀವನ ಭದ್ರತೆಗೆ ಒಂದು ರೀತಿ ಪಿ ಎಫ್ ಒ ಮತ್ತು ಅದೇ ರೀತಿ ಒಂದು ಇವ್ರಿಗೆ ಯೂನಿಟಿಗೋಸ್ಕರ ಸಾಕಷ್ಟು ಒಂದು ಸವಲತ್ತುಗಳು ಒಂದು ಮನೆ ಭಾಗ್ಯಗಳು ಮತ್ತು ಆಹಾರದ ಕಿಟ್ಗಳನ್ನ ಕೊಡಬೇಕು ಯಾಕಪ್ಪ ಅಂತಂದರೆ ಪಾಪ ಸಾಕಷ್ಟು ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರೆ ಯಾವುದೇ ರೀತಿ ಏನಾದ್ರು ಆರೋಗ್ಯಕ್ಕೆ ತೊಂದರೆ ಆದರೂ ಏನೋ ಕೆಲಸ ಮಾಡೋಗ ಏನು ತೊಂದರೆ ಆದ್ರೂ ಪಾಪ ಇವ್ರಿಗೆ ಯಾರೂ ಇದಿಲ್ಲ ಮಾಲೀಕರು ಕೊಡ್ತಕ್ಕಂಥ ಒಂದು ವೇತನದಲ್ಲೇ ಕೆಲಸ ಮಾಡಬೇಕು ಹಾಗಾಗಿ ನಾನು ಕೇಳೋದೇನಪ್ಪ ಅಂತಂದರೆ ದಯವಿಟ್ಟು ಇವ್ರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸಾ ವೆಚ್ಚಕ್ಕೆ ಸಂಬಂಧಿಸಿದ ಬೇಕಾದರೆ ಈ ಅಸಂಘಟಿತ ಕಾರ್ಮಿಕರಿಗೆ ದಯವಿಟ್ಟು ಒಂದು ಆ ಶ್ರೇಯಾಭಿವೃದ್ಧಿಗೆ ದಯವಿಟ್ಟು ಸವಲತ್ತುಗಳನ್ನ ಕೊಡಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯಧನ ಕೊಡಬೇಕು ಮತ್ತು ಆರೋಗ್ಯ ವಿಮೆ ಇದು ಮಾಡಬೇಕು ಮತ್ತು ವಿಶೇಷವಾಗಿ ಕಾರ್ಮಿಕ ಕಾರ್ಡ್ಗಳನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಖಾನಾಪುರ್ ಮತ್ತು ಭಾಗದ ಬಹುತೇಕ ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ಮರಳುಗಾರಿಕೆ ಕಾರ್ಮಿಕರು ಮತ್ತು ಇಟ್ಟಂಗಿ ಕಾರ್ಮಿಕರ ಪರವಾಗಿ ಪುರುಷ ಕಾರ್ಮಿಕರ ಪರವಾಗಿ ನಂದನ್ ಮನವಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್